ಭಾಗ ಮಾಡ್ಯಾರು ಐದ ಭಾಗ ಯಾವತ್ತ ಕೇಳ್ಯಾರ ಕೃಷ್ಣೆ ಅವ್ರ ಐದ್ ಅನ್ನೋದಕ್ಕನ ಆರ್ ಕೊಟ್ಟನ ಮತ್ ನಂದ ಅರ್ಧತ್ತ ಅವ್ರದ ಪುರತ ಹೌದಾ ಏನಂಗಾರ ಏನ ಯಾವ್ಯಾವ ಉಳ್ದ ಮುಂದಿನ ಸಂಧಿ ಬಂದ ಯಾವ್ಯಾವ ಉಳ್ದವ ಹೌದಲ್ಲ ಯಾವ್ಯಾವ ಉಳ್ದ ಮುಂದಿನ ಸಂಧಿ ಹೇಳು ಹೇಳ ಏನ್ ನಿನ್ನ ಯಾಕಪ್ಪ ಅಂತ ಕೇಳಿದ್ರ ಭಗವಂತ ಎಲ್ಲಾರ್ಗು ಎಲ್ಲ ಕೊಟ್ಟಿರೋದಿಲ್ಲ ಒಂದ್ ಕೊಟ್ಟ ಒಂದ್ ಕಸ್ಕೊಂಡಿರ್ತಾನ ಎಲ್ಲಾ ಕೊಟ್ಟಪ್ಪ ಅಂತ ಜಗತ್ನಾಗ ಯಾವ ಇರಂಗಿಲ್ಲ ಇಲ್ಲಿ ಕೇಳ್ತಾನ ಹೌದಲ್ಲ ಎಲ್ಲಾ ಇರ್ಲಕ್ ಸಾಧ್ಯ ಇಲ್ಲ ಎಲ್ಲಾ ಕೊಟ್ಟದ್ರ ಹೌದಲ್ಲ ಹಿಂಗ ಸ್ವಾಕ ಬಂದ್ ಬಿಡ್ತದ ಹೌದಲ್ಲ ಅದಕ್ಕ ಯಾಕತ್ತ ಕೇಳಿದ್ರೆ ಸಿದ್ದಪ್ಪನ ಯಾಕ್ರಿಪ್ಪ ಸರ್ಜೋಡಿ ಕೆಲವಂತರ ಇರ್ತಕ್ಕಂದ್ರೆ ಇನ್ನೊಂದು ಘರ್ಷಣೆ ಕೇಳಿ ಹೋಗ್ಯಾರ ಏನ್ ಘರ್ಷಣೆ ಕೇಳಿ ಹೋಗ್ಯಾರಪ್ಪ ಅಂತ ಕೇಳಿದ್ರ ಏನ್ ಕೇಳೋರು ಪರಮಾತ್ಮನಿಗೆ ಕೈಲಾಸ ವಾಸ ಐತಿ ಆ ಕೈಲಾಸವಾದ ಜಾಗವನ್ನ ಯಾರು ಕೊಟ್ಟರು ಅಂತಕ್ಕಂಥ ಘರ್ಷಣೆ ಕೇಳಿ ಹೋಗ್ಯಾರ ಯಾಕಂದ್ರೆ 18 ಪುರಾಣ ಅಂದ್ರೆ ಒಂದು ಸಮುದ್ರ ಇದ್ದಂಗ ಐತಿ ಎಲ್ಲಾ ಸಿಗಲಾಕ ಸಾಧ್ಯ ಇಲ್ಲ ಎಲ್ಲಾ ಓದಿಕೊಳ್ಳಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಎಟ್ಟ ನೀಗತದ ನೋಡು ಅಷ್ಟ ಹೇಳೋದ ಅಷ್ಟೇ ಹೇಳಬೇಕಾಗ್ತದ ಹೌದಲ್ಲ ಅದಕ್ಕ ನನಗ ಹೆಂಗಪ್ಪ ಐತಪ್ಪ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಪುರಾಣ ಒಳಗ ಬರೆದಿಟ್ಟಾರು ಇದು ಸ್ಕಂದ ಪುರಾಣ ಭಾಗ 3 ಒಳಗ ಬರೆದಿಟ್ಟಾರು ಏನಿಟ್ಟಾರು ಏನಪ್ಪ ಅಂತ ಕೇಳಿದ್ರ ಆ ಪೇಜ್ ನಂಬರ್ 126 ಒಳಗ ಬರೆದಿಟ್ಟಾರು ಏನಿಟ್ಟಾರು ಸ್ಕಂದ ಪುರಾಣ ಭಾಗ 3 ಪಂಡರನಾಥಾಚಾರ್ಯ ಗಲ್ಗಲಿಯವರು ಬರೆದಿರ್ತಕ್ಕಂಥ ಪುರಾಣ ಪೇಜ್ ನಂಬರ್ 126 ಒಳಗ ವಿಷಯ ಹೆಂಗೈತಪ್ಪ ಅಂತ ಕೇಳಿದ್ರ ಅಲ್ಲಿ ಇರ್ಲಾಕ್ ಯಾರು ಜಾಗ ಕೊಟ್ಟಾರಪ್ಪ ಅಂತ ಕೇಳಿದ್ರ ಯಾರು ಕೊಟ್ಟಾರಪ್ಪ ವಿಷ್ಣು ಆಗಿರ್ತಕ್ಕಂಥವ ಪರಮಾತ್ಮನಿಗೆ ಆ ಕೈಲಾಸ ಅಂತಕ್ಕಂಥ ನಿನಗೆ ಶ್ರೇಷ್ಠವಾಗಿರ್ತಕ್ಕಂಥ ಜಾಗದ ನೀ ಇಲ್ಲೇ ಇರುವಂತ ಹೇಳಿ ಪರಮಾತ್ಮನಿಗೆ ಜಾಗ ಕೊಟ್ಟನ ತಿಳಿ ಇದು ಸ್ಕಂದ ಪುರಾಣ ಭಾಗ 3 ಒಳಗ ಬರ್ದಾರು ಬರ್ದಾರ ಇನ್ನೊಂದು ವಾಮನ ಪುರಾಣ ಒಳಗ ಬರೆದಿಟ್ಟಾರ ಮತ್ತೇನ್ ಬರ್ದಾರು 19 ಪುರಾಣಗಳು ಬಂದವು ಸಣ್ಣ ಸಣ್ಣ ಇತ್ತಿತ್ತ 19 ಪುರಾಣ ಅಂತ ಹೇಳಿ ಬಂದವು ಅದ್ರೊಳಗ ವಾಮನ ಪುರಾಣ ಒಳಗ ಹೆಂಗ್ ಬರೆದಿಟ್ಟಾರಪ್ಪ ಅಂತ ಕೇಳಿದ್ರ ಹೆಂಗಿಟ್ಟಾರು ಪೇಜ್ ನಂಬರ್ 95 ರೊಳಗ ಏನಪ್ಪ ಅಂತ ಕೇಳಿದ್ರ ಏನ್ ಬರ್ದಾರು ಕೈಲಾಸ ಅನ್ನತಕ್ಕಂಥದ್ದು ಪರಮಾತ್ಮ ಪಾರ್ವತಿ ಇರತಕ್ಕಂತ ಜಾಗ ಅದ ಜಾಗ ಐತಿ ಆ ಪರಮಾತ್ಮ ಪಾರ್ವತಿಗೆ ಇರ್ಲಾಕ ಜಾಗ ಯಾರು ಕೊಟ್ಟಾರಪ್ಪ ಅಂತ ಕೇಳಿದ್ರ ಯಾರು ಕೊಟ್ಟಾರಪ್ಪ ವಿಶ್ವಕರ್ಮ ಆಗಿರತಕ್ಕಂತ ಮಂದರ ಪರ್ವತ ಅಂದ್ರ ಅದೇ ಕೈಲಾಸವನ್ನು ಮಾಡ್ಕೊಂಡಾರ ಶಿವ ಪಾರ್ವತಿ ಆ ಮಂದರ ಪರ್ವತದೊಳಗ ಕೈಲಾಸವನ್ನು ಮಾಡ್ಕೊಂಡು ಮಾಡಿಕೊಂಡು ಅದೇ ಮಂದರ ಪರ್ವತದೊಳಗ ವಿಶ್ವಕರ್ಮ ಆಗಿರ್ತಕ್ಕಂಥ ಜಾಗ ಕೊಟ್ಟು ಅವ್ರಿಗೆ ಒಂದು ಮನೆ ಕಟ್ಟಿಸಿಕೊಟ್ಟಣ ಅಂತ ಹೇಳಿ ಇದು ವಾಮನ ಪುರಾಣ 19 ಪುರಾಣದ ಆ ಪುರಾಣ ಪೇಜ್ ನಂಬರ್ 95 ಇದು ನೀ ಕೇಳ್ತಕ್ಕಂಥ ಘರ್ಷಣೆ ಕುತ್ರ ಕರೆಕ್ಟ್ ಇತ್ತು ನೇರವಾಗಿ ಒಪ್ಪಿಕೊಳ್ಳುದು ಇಲ್ಲಂದ್ರೆ ತಪ್ಪಿತ್ತಂದ್ರೆ ನೀವು ಯಾವ ಬುಕ್ ನಾಗ ಕೇಳಿದ್ರೆ ಬುಕ್ ನಾಗ ಬುಕ್ ಹೆಸರು ಹೇಳ್ಬಹುದು ಉತ್ತರ ಹೇಳುದು ಯಾಕಂದ್ರೆ ನಮ್ದೇನ್ ಅಭ್ಯಂತರ ಇಲ್ಲ ಅದೇ ಕರೆಕ್ಟ್ ಅಂತ ಹೇಳಿ ನಾವು ಅನ್ನೋದಿಲ್ಲ ಹೌದಲ್ಲ ಕರೆಕ್ಟ್ ಇತ್ತು ಒಪ್ಪಕೋ ಇಲ್ಲಂದ್ರೆ ನಿಂದ ಯಾವ್ದಿತ್ತು ಅದನ್ನ ಹೇಳು ಹೇಳ ಅದಕ್ಕೆ ಹಾಡಿನ ದಾಟಿ ಹಂಗ ಕೇಳು ಹೆಂಗ್ರಿಪ್ಪ ಇದು ಹಕ್ಕಿ ಅಲ್ಲ ಆದ್ರೆ ಹಾರತೈತಲ್ಲ ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಎದ್ರು ನೋಕೋತಿ ಅಲ್ಲ ಪಟ ಪಟ ಇದು ಗಾಳಿ ಪಟ 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 ಹರೋ ಗಾಳಿ ಪಟ 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 ಹರೋ ಗಾಳಿ ಪಟ 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 ಹರೋ ಗಾಳಿ ಪಟ ಹದಿನಾಲ್ಕ ಲೋಕೆಲ್ಲ ಆದಿಶೇಷನ ಮ್ಯಾಲ ಹೊತ್ತ ನಿಂತ ಭೂಮಿ ಬಾರ ಎಲ್ಲ ಏ ಬರಗಾಲ ನೋಡಿ ವಿಚಾರ ಮಾಡ್ತಾನ ಪೈಲ ಬರಗಾಲ ನೋಡಿ ವಿಚಾರ ಮಾಡಿಯಾನ ಪೈಲ ಏ ಬರಗಾಲ ನೋಡಿ ವಿಚಾರ ಮಾಡ್ತಾನ ಪೈಲ ಬರಗಾಲ ನೀಗಿಸಬೇಕೆಂದು ಪೈಲ ಬಿದ್ದೈತು ಬರಗಾಲ ಎಲ್ಲಪ್ಪ ಮಳೆಗಾಲ ಮಳೆ ರಾಜ ಬೇ ಅಂದು ಬಸಲ ಏ ಬಿದ್ದೈತು ಬರಗಾಲ ಎಲ್ಲಪ್ಪ ಮಳೆಗಾಲ ಮಳೆ ರಾಜ ಬಾ ಅಂದು ಅಸಲ ಏ ಭಕ್ತಿಗೆ ಮೆಚ್ಚಿ ಬಂದ ಭೂಮಿಯ ಮೇಲ ಭಕ್ತಿಗೆ ಮೆಚ್ಚಿ ಬಂದ ಭೂಮಿಯ ಮೇಲ ಏ ಭಕ್ತಿಗೆ ಮೆಚ್ಚಿ ಭೂಮಿ ಬಂದನ ಮೇಲ ಭೂಮಿ ತಂಪ ಆಗ್ಯದ ಕೇಳ್ರಿ ಎಲ್ಲ ಏ ಮಾಡಬೇಡ ಡೌಲ ಹಿಡ್ದ ಕೊಡದೇನಗಲ್ಲ ಮಾಡಬೇಡ ಡೌಲ ಹಿಡ್ದ ಕೊಡದೇನಗಲ್ಲ ಎಲ್ಲ ಹಾಡೋದಿಲ್ಲ ಎಂದ ಅಂದೋದಿಲ್ಲ
ಕೊಳ್ಳ ಎಲ್ಲ ತುಂಬಿ ಹರದವ ಅಸಲ ನಮ್ಮಪ್ಪ ನಿಗಶದ ಬರಗಾಲ ಎಣ್ಣೆ ತಪ್ಪನಲಿಲ್ಲ ಹೆಣ್ಣಿನ ಕೋಣ ಇಲ್ಲ ತಪ್ಪನಲಿಲ್ಲ ಎಲ್ಲ ಕೋಲ ಇಲ್ಲ ಎಣ್ಣೆ ತಪ್ಪನಲಿಲ್ಲ ಹೆಣ್ಣಿನ ಕೋಣ ಇಲ್ಲ ಉಪಕಾರ ಮಾಡಿ ನಿನ್ನ ಜಗಕ್ಕೆಲ್ಲ ನಮ್ಮ ಜಿಲ್ಲಾ ಸುತ್ತರ ಪೂರ ಐತಿ ಮೇಗಿಲ ರಾಮಲಿಂಗ ನಡೆದ ಬಳಿ ಮ್ಯಾಲ ಬೆಳಗಾವ ನಮ್ಮ ಜಿಲ್ಲಾ ಸುಲ್ತಾನಪುರ ಐತಿ ಮೇಗಲ ರಾಮಲಿಂಗ ತೋರ್ಯಾನೋ ಲೀಲ ಕಂದ ಬಸವನ ಚಾಲ ವೈರಿಗೆ ಬಡದಾಗ ಸೇರಿಲ್ಲ ಬಸವನ ಚಾಲ ವೈರಿಗೆ ಬಡದಾಗ ಸೇರಿಲ್ಲ ಕಂದ ಬಸವನ ಚಾಲ ವೈರಿಗೆ ಬಡದಾಗ ಸೇರಿಲ್ಲ ದೈವ ದೇವ ಹೃದಯ ನನ್ನ ಮ್ಯಾಲ ಏ ಪಟ ಪಟ ಎದೋ ಗಾಳಿ ಪಟ 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 ಹಾರೋ ಗಾಳಿ ಪಟ ಸಿದ್ದಪ್ಪಣ್ಣ ಏನಾಗಿದೆ ಬಸವಣ್ಣ ಆಗಳೆ ಪಳೆಕ ನಮ್ಮ ಸರಜೋಡೆ ಕಲಾವಂತರ ಒಂದು ಘರ್ಷಣೆ ಕೇಳಿ ಹೋಗಿದ್ದು ಏನು ಕೇಳ್ತೀವಿ ಏನ್ ಘರ್ಷಣೆ ಕೇಳಿದಪ್ಪ ಅಂತ ಕೇಳಿದ್ರೆ ಶಿವ ಪಾರ್ವತಿ ಕೂಡಿಕೊಂಡಿದೆ ಭೂಮಿ ಮೇಲ ಚಂಡಿನ ಆಟ ಆಡ್ಯಾರು ಚಂಡಿನ ಆಟವನ್ನ ಆಡ್ಯಾರ ಅವ್ರು ಆಡಿರ್ತಕ್ಕಂತ ಜಾಗ ಯಾವ್ದೈತಿ ಆ ಚಂಡ ಪಾರ್ವತಿ ದೇವಿ ಚಂಡ ಆಡುವಾಗ ಇಬ್ಬರು ಮಂದಿ ದೈತ್ಯರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಕಾಮ ದೃಷ್ಟಿಯಿಂದ ಪಾರ್ವತಿ ದೇವಿನ ನೋಡ್ಯಾರ ಪರಮಾತ್ಮ ಕಣ್ಣು ಸೊನ್ನೆ ಮಾಡಿ ಹೇಳ್ಯಾನ ಅವಾಗ ಪಾರ್ವತಿ ದೇವಿ ಕೈಯಾಗಿರ್ತಕ್ಕಂತ ಚಂಡ ತಗೊಂಡು ದೈತ್ಯರಿಗೆ ಒಗದಾಳ ಅವಾಗ ದೈತರಿಬ್ರು ಸತ್ತ ಬಿದ್ದಾರ ಆ ಚಂಡ ಕೂಡ ಭೂಮಿ ಮ್ಯಾಲೆ ಬಿದ್ದದ ಬಿದ್ದಿರ್ತಕ್ಕಂತ ಚಂಡ ಬಿದ್ದಿರ್ತಕ್ಕಂತ ಜಾಗದೊಳಗ ಚಂಡ ಬಿದ್ದ ಜಾಗದೊಳಗ ಒಂದು ಲಿಂಗ ಹುಟ್ಟದ ಹೌದಾ ಆ ಲಿಂಗದ ಹೆಸರೇನ ಇಬ್ಬರ ಮಂದಿ ದೈತರ ಹೆಸರೇನ ಶಿವ ಪಾರ್ವತಿ ಇಬ್ರು ಚಂಡಿನ ಆಟ ಆಡಿರ್ತಕ್ಕಂತ ಜಾಗ ಯಾವ್ದ ಇದು ನಾವು ಕೇಳಿರ್ತಕ್ಕಂತ ಘರ್ಷಣೆ ಘರ್ಷಣೆ ಸರಜೋಡಿ ಕಲಾವಂತರ ನೇರವಾಗಿ ನಮಗ್ ಬರುದಿಲ್ಲ ಅಂತಕ್ಕಂತ ಮಾತು ಹೇಳಿ ಹೋಗ್ಯಾರ ಅದಕ್ಕೆ ಉತ್ತರ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಶಿವ ಪಾರ್ವತಿಯರು ಚಂಡಿನ ಆಟ ಆಡಿರತಕ್ಕಂತ ಜಾಗ ಯಾವ್ದಪ್ಪ ಅಂತ ಕೇಳಿದ್ರ ಇದೇ ವಾರಣಾಸಿ ಕ್ಷೇತ್ರ ವಾರಣಾಸಿ ಕ್ಷೇತ್ರ ಈಗ ಸದ್ಯಕ್ಕೆ ಕಲಿಯುಗದೊಳಗ ಕೈಲಾಸ ಎನಿಸಿಕೊಂಡಿರ್ತಕ್ಕಂತ ಕಾಶಿ ಕ್ಷೇತ್ರ ಹೌದಾ ಇಬ್ರು ಕೂಡಿಕೊಂಡು ಚಂಡಿನ ಆಟ ಆಡ್ಯಾರ ಚಂಡಿನ ಆಟ ಆಡಿರ್ತಕ್ಕಂತ ಜಾಗ ಕಾಶಿ ಕ್ಷೇತ್ರ ಇಬ್ಬರ ಮಂದಿ ದೈತ್ರಿ ಯಾರಪ್ಪ ಅಂತ ಕೇಳಿದ್ರ ಇಲ್ಲಲ್ಲ ಮತ್ತು ವಾತಾಪಿ ಅನ್ನತಕ್ಕಂತ ದೈತ್ರು ಏನು ಭಯಪಟ್ಟು ಮಾಡತ್ತಾರ ಎಂದು ಇಲ್ಲಲ್ಲ ಮತ್ತು ವಾತಾಪಿ ಅನ್ನತಕ್ಕಂತ ಇಬ್ಬರ ಮಂದಿ ದೈತ್ಯರನ್ನ ಪಾರ್ವತಿ ದೇವಿ ಏನ್ ಮಾಡ್ಯಾಳಪ್ಪ ಅಂತ ಕೇಳಿದ ಚಂಡಿನಿಂದ ಚಂಡ ಒಗದ ಅವ್ರನ್ನ ಕೊಂದು ಬಿಟ್ಟಾಳ ಅವಾಗ ಆ ಚಂಡ ಬಿದ್ದಿರ್ತಕ್ಕಂತ ಜಾಗದೊಳಗ ಒಂದು ಲಿಂಗ ಹುಟ್ಟೈತಿ ಯಾವ ಲಿಂಗ ಅಂತ ಕೇಳಿ ಕೃತ್ತಿಕಾಶ್ವರ ಲಿಂಗ ಅಂತ ಹೇಳಿ ಇದು ಯಾವ ಪುರಾಣ ಪಾತ ಕೇಳಿದ್ರ ಶಿವ ಪುರಾಣ ಭಾಗ ಒಂದು ಪೇಜ್ ನಂಬರ್ 429 29 ಬುಕ್ ಬೇಕಂದ್ರೆ ಸದ್ಯಕ್ಕೆ ಇಲ್ಲ ಐತಿ ಹಳೆ ಬುಕ್ ಹೌದಲ್ಲ ಅದಕ್ಕೆ ಬುಕ್ ಬೇಕಂದ್ರೆ ಇಲ್ಲೇ ಐತಿ ಐತಿ ಪೇಜ್ ನಂಬರ್ ನಿಮ್ ಕಡೆ ಪುರಾಣ ಇದ್ರು ನೀವು ತೆಗೆದು ನೋಡ್ಕೋಬಹುದು ನೋಡ್ಕೋಬಹುದು ಉತ್ತರ ಅದಕ್ಕೆ ಈ ಪಳೆದ ಒಂದು ಘರ್ಷಣೆ ಕೇಳ್ಬೇಕಾಗಿದೆ ಕೇಳ್ರಿಪ್ಪ ಯಾರ ವೇದ ವ್ಯಾಸರ ವ್ಯಾಸರ ಬರೆದಿರ್ತಕ್ಕಂಥ ಬುಕ್ ಕರಡಿಕರ್ ಬರೆದಿರ್ತಕ್ಕಂಥ ಬುಕ್ ಲೇಖಕರ್ ಯಾರು ಕೇಳ್ತಾರ ಕರಡಿಕರ್ ಬರೆದಿರ್ತಕ್ಕಂಥ ಬುಕ್ ಹೌದಿಲ್ಲ ಅದಕ್ಕೆ ಶಿವ ಪುರಾಣ ಭಾಗ ಒಂದು ಕರಡಿಕರ್ ಅವ್ರು ಬರೆದಿರ್ತಕ್ಕಂಥ ಬುಕ್ ಬುಕ್ ಈಗ ಬೇಕಂದ್ರೆ ಇಲ್ಲ ಐತಿ ಸದ್ಯಕ್ಕೆ ತಂದೆ 429 ಪೇಜ್ ನಂಬರ್ ಶಿವಪ್ಪಣ್ಣ ಇರ್ಲಿ ಅದಕ್ಕೆ ಯಾಕಂದ್ರೆ ಇನ್ನೊಂದು ಘರ್ಷಣೆ ಕೇಳ್ಬೇಕಾಗಿದ ಏನ್ ಕೇಳಿದ್ರಿ ಹೆಂಗಪ್ಪ ಅಂತ ಕೇಳಿದ್ರ ನನ್ನ ಘರ್ಷಣೆ ಸರಜೋಡೆ ಕೆಲವಂದ್ರೆ ನಮ್ಮ ಗುರುಗಳಾಗಿರ್ತಕ್ಕ ಅಣ್ಣನ ಸ್ವರೂಪನಾಗಿರ್ತಕ್ಕಂಥ ರಾಯಪ್ಪಣ್ಣರ ಮಾತು ಹೇಳ್ಯಾರು ಏನ್ ಹೇಳ್ಯಾರು ಘರ್ಷಣೆ ಕೇಳಿದ್ರ ನೇರವಾಗಿ ಮಂದಿಗೆ ಅರ್ಥ ಆಗಿರ್ಬೇಕು ಒಂದು ಸಾರಾಂಶ ಇಟ್ಟು ಕೇಳ್ರಿ ಅಂತ ಹೇಳ್ಯಾರು ಹೌದಲ್ಲ ಇವ್ರು ಒಂದೊಂದೇ ಸಾಲು ಘರ್ಷಣೆ ಕೇಳ್ಕೊತಾರ ಇರ್ಲಿ ಅದಕ್ಕೆ ನಮ್ಮ ಘರ್ಷಣೆ ಹೆಂಗೈತಿಪ್ಪ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆಗಿರ್ತಕ್ಕಂಥವ್ ಪರಮಾತ್ಮ 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 ಆಗಿರ್ತಕ್ಕಂಥವ ಬ್ರಹ್ಮಗೆ ಸೃಷ್ಟಿ ಕಾರ್ಯ ಕೊಟ್ಟ ವಿಷ್ಣು ದೇವರಿಗೆ ಏನು ಕೊಟ್ಟ ಕಾಯುವಂತ ಕಾರ್ಯ ಕೊಟ್ಟ ರುದ್ರ ದೇವರಿಗೆ ಲಯ ಮಾಡುವಂತ ಕೆಲಸ ನಿಮಿಷ ಬಿಟ್ಟ